ಅವನು ಇದ್ದೋಪ ಏನ್ರವ ಏನ್ರವ ಬಾಯಿಗೆ ಬಂದಂಗೆ ಹಿಂದೂ ಧರ್ಮದ ಬಗ್ಗೆ ಬೈತಾಳ್ರ ರಾಮನ ಬಗ್ಗೆ ಸೀತಾನ ಬಗ್ಗೆ ಬಾ ಭಗವಾನ ಮಾ ಎಲ್ಲಿ ಅದಾನೀಗ ಭಗವಾನ ಭಗವಾನ ಆಗ್ಯಾನ ಕಾಣಿಸ್ತಾನ ಅದಕ್ಕೆ ಇಂಥವ್ರನ್ನೆಲ್ಲ ನೀವು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೋತೀನಿ ನೀವು ಒಳ್ಳೆ ಕೆಲಸ ಮಾಡ್ಲಾಕತ್ತೀರಿ ನನಗಿತ್ತದು ಆ ರೈತ ಹೋರಾಟಗಾರನ ಮನೆ ನೋಡಿದ್ರೆ ಅನ್ನಿಸ್ತಿತ್ತು ಎಂಥ ಮನೆ ರೀ ಬೆಂಗಳೂರಿನಾಗ ನಾ 30 ವರ್ಷ ನಾನು 5 ಸಲ ಆರಿಸಿ ಬಂದ್ರೂ ಒಂದು 1 ಕೋಟಿ ರೂಪಾಯಿ ಮನೆ ಕಟ್ಟೋದಾಗಲ್ಲ ಬೆಂಗಳೂರಿನಾಗ ಒಂದು 10-15 ಕೋಟಿ ರೂಪಾಯಿ ಮನೆ ಆಗದಾನ್ರಪ್ಪ ಹೆಂಗೆ ರೈತ ಹೋರಾಟ ಹೆಸರು ಟಾವೆಲ್ ಹಾಕೋದೈತಿ ಡಿ ಕೆ ಶಿವಕುಮಾರ್ ರೋಡನ ಒಂದು ನೀವು ತೆಗ್ದಿದ್ರಲ್ಲ ಏನು ವ್ಯವಹಾರ ಅದು ಯಾವುದೋ 25 ಲಕ್ಷ ಪಾಪ ಕೆ ಪಿ ಎಸ್ ಸಿ ಒಳಗೆ ನೌಕರಿ ಮಾಡ್ತೀನಿ ಅಂತೇಳಿ ಪಾಪ ಅವ್ರಿಗೆ ಆ ಹೆಣ್ಮಗಳಿಗೆ ಅವ್ರ ಮಗ್ಗ ಹೆಂಗೆ ಬೈಲಾಕತ್ತದು ಇಂಥವ್ತನ ಎಲ್ಲ ತೆಗೀರಿ ರಾಜಕಾರಣಿಗಳು ಅದಕ್ಕೆ ಸುಮ್ಮ ಸುಮ್ಮನೆ ಯಾರ್ಯಾರನೋ 10,000 ಕೋಟಿ ಲೂಟಿ ಮಾಡಿ ದುಬೈದಾಗ ಆ ಮಾರಿಸಸ್ನಾಗ ಆಸ್ತಿ ಮಾಡೋದವ್ರನ್ನ ನೀವು ಮತ್ತೆ ಕರ್ನಾಟಕದ ಭವಿಷ್ಯದ ನಾಯಕ ಅಂತ ಹೇಳೋದನ್ನ ಬಿಡ್ರಿ ಹೇಳ್ಯಾನ ನಾವು ಕೊಡಿಹಳ್ಳಿ ಚಂದ್ರಶೇಖರ 2,000 ಕೋಟಿ ರೂಪಾಯಿ ಆಸ್ತಿ ದುಬೈದಾಗ ಮಾಡ್ಯಾರ್ತೀರಿ ಯಾರು ಮಾಡ್ಯಾರ ನೀವು ಎಲ್ಲ ಟಿ ವಿ ನೋಡಿರ್ತೀರಿ ಅಂಥವ್ರನ್ನ ಮಾಡಿದ್ರೆ ಮತ್ತೆ ಕರ್ನಾಟಕ ಹಾಳಾಗ್ತದೆ ಪ್ರಾಮಾಣಿಕರು ಸಜ್ಜನರ ನೀವು ಸ್ವಲ್ಪ ಪ್ರೊಜೆಕ್ಟ್ ಮಾಡಿರಿ ಸರಿ ಡಿ ಕೆ ಸಿ